ಉಪಯುಕ್ತ ನ್ಯೂಸ್ಗೆ ಸ್ವಾಗತ. ವಿದ್ಯುತ್ ಉಪಕರಣಗಳ ಸುರಕ್ಷಿತ ಬಳಕೆ ಮಾಹಿತಿ ಮಾಲಿಕೆ. ಅಡುಗೆ ಮನೆಯಲ್ಲಿ ಬಳಸುವ ಎಲೆಕ್ಟ್ರಿಕ್ ಕುಕ್ಟಾಪ್ ಎಷ್ಟು ಸುರಕ್ಷಿತ? ಸರಿಯಾದ ಕ್ರಮದಲ್ಲಿ ಬಳಸದಿದ್ದರೆ ಏನೇನು ಅಪಾಯ ಬರಬಹುದು? ಹಾಗಾದರೆ ಏನೇನು ಸುರಕ್ಷತಾ ಕ್ರಮಗಳನ್ನು ಅಳವಡಿಸಿಕೊಳ್ಳಬೇಕು ಎಂಬ ಬಗ್ಗೆ ಇಲ್ಲಿದೆ ಮಹತ್ವದ ಮಾಹಿತಿ. ವಿದ್ಯುತ್ ಉಪಕರಣಗಳ ಬಗ್ಗೆ ಅಪಾರ ಜ್ಞಾನವನ್ನು ಹೊಂದಿರುವ ಹವ್ಯಾಸಿ ಲೇಖಕರಾದ ಶ್ರೀಯುತ ಎಡನಾಡು ಕೃಷ್ಣಮೋಹನ ಭಟ್ ಅವರು ಉಪಯುಕ್ತ ನ್ಯೂಸ್ ಓದುಗರಿಗಾಗಿ ಬರೆದು ಕಳುಹಿಸಿದ್ದಾರೆ. ಆಲಿಸಿ ಶ್ರಾವ್ಯಳ ಧ್ವನಿಯಲ್ಲಿ. ಆಧುನಿಕ ಅಡುಗೆ ಮನೆಯಲ್ಲಿ ಇತ್ತೀಚೆಗೆ ಬಿರುಗಾಳಿ ಎಬ್ಬಿಸಿದ ಉಪಕರಣಗಳಲ್ಲಿ ಇಂಡಕ್ಷನ್ ಕುಕ್ಕರ್ ಅಥವಾ ಇಂಡಕ್ಷನ್ ಕುಕ್ಟಾಪ್ ಅಲ್ಲವಾದರೆ ಇಂಡಕ್ಷನ್ ಹೀಟರ್ ಎಂಬ ಉಪಕರಣಕ್ಕೆ ಪ್ರಥಮ ಪ್ರಾಶಸ್ತ್ಯ. ಕಾರಣ ಅಡುಗೆ ಮಾಡುವ ಉಪಕರಣಗಳಲ್ಲಿ ಇದರಷ್ಟು ಸುರಕ್ಷಿತ ಬೇರಿಲ್ಲ. ಹಾಗೆಂದು ಇದು ಅತಿ ಸುರಕ್ಷಿತವೇ? ಸಂಪೂರ್ಣ ಸುರಕ್ಷಿತ ಎನ್ನಲು ಬಾರದ ಒಂದು ಉಪಕರಣ ಇದು ಕೂಡ. ಆದರೂ ಅತಿ ಕಡಿಮೆ ಅಪಾಯ ತಂದೊಡ್ಡಬಲ್ಲ ಉಪಕರಣ ಇದೆಂಬುದರಲ್ಲಿ ಸಂದೇಹವಿಲ್ಲ. ಮೊದಲು ಈ ಉಪಕರಣ ಹೇಗೆ ಕೆಲಸ ಮಾಡುತ್ತದೆ ಎಂದು ತಿಳಿದುಕೊಂಡರೆ ಮುಂದಿನ ವಿಷಯಗಳನ್ನು ಅರ್ಥ ಮಾಡಿಕೊಳ್ಳಲು ಸುಲಭವಾಗಬಹುದು ಅನ್ನಿಸುತ್ತದೆ. ಕುಕ್ಕಿಂಗ್ ಗ್ಯಾಸ್ನಲ್ಲಿ ಅಡಿಗೆ ಮಾಡುವುದಕ್ಕಿಂತಲೂ ತ್ವರಿತವಾಗಿ ಇದರಲ್ಲಿ ಅಡಿಗೆ ಮಾಡಲು ಬರುತ್ತದೆ. ಮಾತ್ರವಲ್ಲ, ಸಂಪೂರ್ಣ ಸುರಕ್ಷಿತ ಎಂಬ ಭಾವನೆಯೇ ಈ ಇಂಡಕ್ಷನ್ ಕುಕ್ಟಾಪ್ನ ಜನಪ್ರಿಯತೆಗೆ ಕಾರಣ ಎಂಬುದರಲ್ಲಿ ಸಂದೇಹವಿಲ್ಲ. ಇದು ಪಾತ್ರೆಯನ್ನು ಸೀದಾ ಬಿಸಿ ಮಾಡಿ ಅಡುಗೆಗೆ ಸಹಕರಿಸುತ್ತದೆ. ಇದರಿಂದಾಗಿ ಹಾಳಾಗಿ ಹೋಗುವ ಉಷ್ಣತೆ ತುಂಬಾ ಕಡಿಮೆ, ಆದುದರಿಂದಲೇ ನಿಮ್ಮ ಅಡುಗೆ ತುಂಬಾ ಬೇಗ ಆಗುತ್ತದೆ. ಆದರೆ ನೀವು ಅಡುಗೆಗೆ ಉಪಯೋಗಿಸುವ ಪಾತ್ರೆಗಳು ಫೆರೋ ಮ್ಯಾಗ್ನೆಟಿಕ್ ಲೋಹದಿಂದ ತಯಾರಿಸಿದ್ದಾಗಿರಬೇಕು. ಎಂದರೆ ಅಯಸ್ಕಾಂತ ಆಕರ್ಷಣೀಯ ಗುಣ ಹೊಂದಿದ ಲೋಹದಿಂದ ತಯಾರಿಸಿದ ಪಾತ್ರೆಗಳನ್ನು ಮಾತ್ರ ಈ ಉಪಕರಣಕ್ಕೆ ಬಿಸಿ ಮಾಡಲು ಸಾಧ್ಯವಷ್ಟೇ. ನೀವು ಅಯಸ್ಕಾಂತವನ್ನು ಪಾತ್ರೆಗೆ ಹಿಡಿದು ಆ ಪಾತ್ರೆ ನಿಮ್ಮ ಉಪಕರಣಕ್ಕೆ ಯೋಗ್ಯವೇ ಎಂದು ಪರೀಕ್ಷಿಸಬಹುದು. ಯಾಕೆ ಹೀಗೆ ಎಂದು ತಿಳಿಯೋಣ. ತಾಮ್ರದ ಸರಿಗೆಯಿಂದ ಮಾಡಲ್ಪಟ್ಟ ಒಂದು ಸುರುಳಿ ಕಾಯಿಲ್ ನಾವು ಪಾತ್ರೆ ಇಡುವ ಪ್ಲೇಟಿನ ಅಡಿಭಾಗದಲ್ಲಿ ಇಡಲ್ಪಟ್ಟಿದೆ. ಈ ಸುರುಳಿಯ ಮೂಲಕ ವಿದ್ಯುತ್ ಹರಿದಾಗ ಅದು ಒಂದು ಅತಿ ಹೆಚ್ಚಿನ ಆವರ್ತನ ಕ್ರಿಯೆ, ಹೈ ಫ್ರೀಕ್ವೆನ್ಸಿ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಫೀಲ್ಡ್ ಹೊಂದಿದ ವಿದ್ಯುತ್ ಕಾಂತೀಯ ಕ್ಷೇತ್ರವನ್ನು ಸೃಷ್ಟಿಸುತ್ತದೆ. ಈ ವಿದ್ಯುತ್ ಕಾಂತೀಯ ಕ್ಷೇತ್ರ ನೀವು ಇಟ್ಟ ಪಾತ್ರೆಯೊಳಗೆ ಎಲೆಕ್ಟ್ರಾನ್ಗಳನ್ನು ಉಂಟು ಮಾಡಿ ಅದರ ಮೂಲಕ ಅಲ್ಲಿಯೇ ಚಿಕ್ಕ ಚಿಕ್ಕ ವಿದ್ಯುತ್ ಪ್ರವಾಹ ಉಂಟಾಗುವಂತೆ ಮಾಡುತ್ತದೆ. ಈ ಪ್ರಕ್ರಿಯೆಯನ್ನು ಎಡ್ಡಿ ಕರೆಂಟ್ ಎನ್ನುತ್ತಾರೆ. ಹೀಗೆ ಉಂಟಾದ ವಿದ್ಯುತ್ ಪಾತ್ರೆಯನ್ನು ಅದರೊಂದಿಗೆ ಅದರೊಳಗಿರುವ ಅಡಿಗೆ ವಸ್ತುವನ್ನು ಬಿಸಿ ಮಾಡುತ್ತದೆ. ಒಮ್ಮೆ ನೀವು ಆ ಉಪಕರಣದ ಮೇಲಿನಿಂದ ಪಾತ್ರೆಯನ್ನು ತೆಗೆದರೆ ಅದು ಬಿಸಿ ಮಾಡುವ ಪ್ರಕ್ರಿಯೆಯನ್ನು ನಿಲ್ಲಿಸಿ ಬಿಡುತ್ತದೆ. ಈಗ ನಿಮ್ಮ ಪಾತ್ರೆ ಹೇಗೆ ಬಿಸಿಯಾಗುತ್ತದೆ ಎಂಬುದು ಸೂಕ್ಷ್ಮವಾಗಿ ನಿಮಗೆ ತಿಳಿದಿರಬಹುದೆಂದು ಭಾವಿಸುತ್ತೇನೆ. ಒಂದು ಸೆನ್ಸರ್ ಮೂಲಕ ಈ ಬಿಸಿಯಾಗುವ ಪ್ರಕ್ರಿಯೆಯನ್ನು ನಿಯಂತ್ರಣಕ್ಕೆ ಒಳಪಡಿಸಿದಾಗ ನಿಮ್ಮ ಇಂಡಕ್ಷನ್ ಕುಕ್ ಟಾಪ್ ತಯಾರು. ಸಾಧಾರಣ ನಿಮ್ಮ ಇಂಡಕ್ಷನ್ ಟಾಪ್ ಕೆಲಸ ಮಾಡುವ ವಿಧಾನ ತಿಳಿಸಿದ್ದೇನೆ. ಇದರಿಂದ ಹೆಚ್ಚು ಸಾಮಾನ್ಯ ಜ್ಞಾನಕ್ಕೆ ಅವಶ್ಯವಿಲ್ಲ ಎಂದು ಭಾವಿಸುತ್ತೇನೆ. ಈ ಇಂಡಕ್ಷನ್ ಕುಕ್ಟಾಪ್ ಎಷ್ಟು ಸುರಕ್ಷಿತ ಎಂಬುದರ ಬಗ್ಗೂ ತಿಳಿದುಕೊಳ್ಳೋಣ. ಈ ಇಂಡಕ್ಷನ್ ಕುಕ್ಟಾಪ್ ಕೂಡ ಮೈಕ್ರೋವೇವ್ನಂತೆ ಸ್ವಲ್ಪ ಮಟ್ಟಿಗಿನ ರೇಡಿಯೋ ವಿಕಿರಣವನ್ನು ಹೊರಬಿಡುತ್ತದೆ. ಆದರೆ ಇದು ಅಲ್ಪ ಮಟ್ಟದ್ದಾದುದರಿಂದ ಬೇಗನೆ ವಾತಾವರಣದಲ್ಲಿ ವಿಲೀನವಾಗಿ ಬಿಡುತ್ತದೆ. ಆದರೂ ಈ ಇಂಡಕ್ಷನ್ ಕುಕ್ಟಾಪ್ನಲ್ಲಿ ಅಡಿಗೆ ಮಾಡುವವರು ಸಾಧ್ಯ ಇದ್ದಷ್ಟು ಆ ಉಪಕರಣದಿಂದ ದೂರ ಇರುವುದು ಆರೋಗ್ಯದ ದೃಷ್ಟಿಯಿಂದ ಉತ್ತಮ. ಇನ್ನು ಪೇಸ್ ಮೇಕರ್ ಎಂಬ ಉಪಕರಣ ತಮ್ಮ ಶರೀರದೊಳಗೆ ಅಡಗಿಸಿಟ್ಟುಕೊಂಡವರು ಈ ಉಪಕರಣದ ಸಮೀಪಕ್ಕೆ ಹೋಗದೇ ಇರುವುದು ಉತ್ತಮ. ಈ ಬಗ್ಗೆ ಇದನ್ನು ನಿಮ್ಮ ಶರೀರಕ್ಕೆ ಅಳವಡಿಸಿದ ಡಾಕ್ಟರ್ರನ್ನು ಸಂಪರ್ಕಿಸಿ ವಿವರ ಪಡೆದುಕೊಳ್ಳಿ. ಇನ್ನೊಂದು ಅಪಾಯದ ಸಾಧ್ಯತೆ ಇರುವುದು ನಿಮ್ಮ ಉಪಕರಣ ಹಳತಾದಾಗ ನೀವು ಅಡುಗೆ ಮಾಡುವ ಸಮಯದಲ್ಲಿ ಉಪಯೋಗಿಸುವ ಸೌಟು. ನೀವು ಅಯಸ್ಕಾಂತ ಆಕರ್ಷಿಸುವ ಲೋಹದಿಂದ ಮಾಡಿದ ಸೌಟು ಉಪಯೋಗಿಸುವುದಿದ್ದರೆ ಹಳತಾದ ನಿಮ್ಮ ಉಪಕರಣ ವಿದ್ಯುತ್ನಲ್ಲಿ ಏರಿಳಿತ ಬಂದಾಗ ಅದಕ್ಕೆ ಸರಿಯಾಗಿ ಸ್ಪಂದಿಸಲು ಸಾಧ್ಯವಾಗದೆ ನಿಮಗೆ ವಿದ್ಯುತ್ ಆಘಾತ ಉಂಟು ಮಾಡಬಹುದು. ಆದ್ದರಿಂದ ಸುರಕ್ಷತೆಗಾಗಿ ಅಯಸ್ಕಾಂತ ಆಕರ್ಷಿಸುವ ಲೋಹದಿಂದ ಮಾಡಿದ ಸೌಟನ್ನು ಉಪಯೋಗಿಸದೇ ಇರುವುದೇ ಉತ್ತಮ. ಇನ್ನೊಂದು ತೊಂದರೆ ಬರಬಹುದಾದ ಸ್ಥಳ ಈ ಉಪಕರಣದ ಮೇಲ್ಬದಿ. ಈ ಮೇಲ್ಬದಿ ಗ್ಲಾಸ್ ಸಿರಾಮಿಕ್ಸ್ನಿಂದ ಮಾಡಲ್ಪಟ್ಟಿದೆ. ಇದು ಇತರ ಗ್ಲಾಸಿನಿಂದ ವಿಭಿನ್ನವಾದುದು. ಇದು ಸಿರಾಮಿಕ್ಸ್ ಕೂಡ ಅಲ್ಲ. ಇದನ್ನು ಪ್ರಥಮವಾಗಿ ಮಿಸ್ಸೈಲ್ಗಳ ತುದಿ ಭಾಗದಲ್ಲಿ ಉಪಯೋಗಿಸುತ್ತಿದ್ದರಂತೆ. ಇದರ ಗುಣಗಳು ಏನೆಂದರೆ ಅತಿ ಹೆಚ್ಚಿನ ವಿದ್ಯುತ್ ಪ್ರತಿರೋಧ, ಹೈ ಎಲೆಕ್ಟ್ರಿಕಲ್ ರೆಸಿಸ್ಟಿವಿಟಿ, ಇನ್ನೊಂದು ಅತಿ ಹೆಚ್ಚಿನ ಯಾಂತ್ರಿಕ ಶಕ್ತಿ ಅಂದರೆ ಪಕ್ಕನೆ ಒಡೆದು ಹೋಗದ ಗುಣ. ಇದಲ್ಲದೆ ಬಿಸಿಯಾದಾಗ ಅತಿ ಕಡಿಮೆ ಹಿಗ್ಗುವಿಕೆಯನ್ನು ಹೊಂದಿದೆ. ಈ ಎಲ್ಲಾ ಗುಣಗಳನ್ನು ಹೊಂದಿದ ಈ ಗ್ಲಾಸ್ ಸಿರಾಮಿಕ್ಸಿನಿಂದ ಅಪಾಯ ಬರುವ ಸಂಭವ ಅತಿ ಕಡಿಮೆ. ಆದರೂ ಹೇಗೆ ಅಪಾಯ ಬರಲು ಸಾಧ್ಯ ಎಂದು ನೋಡೋಣ. ಒಂದು, ಅತಿ ಕಳಪೆ ಗ್ಲಾಸ್ ಉಪಯೋಗಿಸಿದಾಗ.
ತಕ್ಕುದಾದ ದಪ್ಪದ ಗ್ಲಾಸ್ ಉಪಯೋಗಿಸಿದಾಗ ಎಂದರೆ ಇಂಡಕ್ಷನ್ ಕುಕ್ಟಾಪ್ ತಯಾರಿಸುವ ಕಂಪನಿಗಳು ಕಳಪೆ ಮಟ್ಟದ ಗ್ಲಾಸ್ ಉಪಯೋಗಿಸಿದರೆ ತೊಂದರೆ ಬರಬಹುದು. ಸಾಮಾನ್ಯವಾಗಿ ಪ್ರತಿಷ್ಠಿತ ಕಂಪನಿಗಳು ಕಳಪೆ ಮಾಲು ಉಪಯೋಗಿಸುವುದಿಲ್ಲ. ಆದರೆ ಕೆಲವು ಸಣ್ಣ ಪುಟ್ಟ ಕಂಪನಿಗಳು ಬೆಲೆಯಲ್ಲಿ ಕಡಿತ ಮಾಡಲು ಈ ರೀತಿ ಕಳಪೆ ಗ್ಲಾಸನ್ನು ಹಾಕುತ್ತಾರೆ. ಆಗ ಏನಾಗುತ್ತದೆಂದರೆ ಕುಕ್ಕರಿನ ಮೇಲಿಟ್ಟ ಪಾತ್ರೆ ಬಿಸಿಯಾದಾಗ ಅದರ ಬಿಸಿಯನ್ನು ತಾಳುವ ಶಕ್ತಿ ಇಲ್ಲದೆ ಈ ಗ್ಲಾಸ್ ಒಡೆಯಬಹುದು ಅಥವಾ ಅದರ ಹಿಗ್ಗುವಿಕೆಯ ಪ್ರಮಾಣ ಜಾಸ್ತಿಯಾಗಿ ಈ ಗ್ಲಾಸುಗಳಲ್ಲಿ ಸೆರೆ ಬರಬಹುದು. ಕ್ರಿಯಾಕ್ಸ್ ಪರಿಣಾಮ ಯಾವಾಗಲೋ ಒಮ್ಮೆ ಇದು ಒಡೆದು ಹೋಗಿ ಅಪಾಯ ತರಬಹುದು. ಇನ್ನು ಈ ಕುಕ್ಕರಿನ ಮೇಲ್ಭಾಗದಲ್ಲಿ ಇಡಬಹುದಾದ ಅಳತೆಗಿಂತ ದೊಡ್ಡ ಅಳತೆಯ ಪಾತ್ರೆಗಳನ್ನು ಇಟ್ಟಾಗ ಅದರ ಭಾರ ತಾಳಲಾರದೆಯೂ ಈ ಗ್ಲಾಸಿನಲ್ಲಿ ಸೆರೆ ಬರಬಹುದು, ಕೊನೆಗೆ ಒಡೆದೇ ಹೋಗಬಹುದು. ಎಲ್ಲಾ ಸರಿ ಇದ್ದು ಉತ್ತಮ ಕಂಪನಿಯ ಕುಕ್ಟಾಪ್ಗಳಲ್ಲಿ ಕೂಡ ಈ ಗ್ಲಾಸ್ ಹೇಗೆ ಒಡೆಯುವ ಸಾಧ್ಯತೆ ಇದೆ ಎಂದು ನೋಡೋಣ. ನೀವು ದಿನ ಈ ಗ್ಲಾಸಿನ ಮೇಲ್ಭಾಗವನ್ನು ಮೃದುವಾದ ಬಟ್ಟೆಯಿಂದ ಒರೆಸಿ ಶುಚಿಯಾಗಿರಿಸಬೇಕು. ಇಲ್ಲವಾದಲ್ಲಿ ಯಾವುದೋ ಗಟ್ಟಿ ವಸ್ತು, ಹೊಯಿಗೆ ಅಥವಾ ಅಂತಹ ವಸ್ತು ಅದರ ಮೇಲೆ ಕುಳಿತು ನೀವು ಅಡಿಗೆ ಪಾತ್ರೆ ಅದರ ಮೇಲೆ ಇಟ್ಟಾಗ ಪಾತ್ರೆಯೊಂದಿಗೆ ಬಿಸಿಯಾದ ಆ ವಸ್ತು ನಿಮ್ಮ ಗ್ಲಾಸಿನ ಮೇಲೆ ಗೀರನ್ನು ಉಂಟು ಮಾಡಬಹುದು. ಅದು ಕೊನೆಗೆ ಗ್ಲಾಸಿನಲ್ಲಿ ಒಡೆಯುವಿಕೆಯನ್ನು ಉಂಟು ಮಾಡಬಹುದು. ಇದಲ್ಲದೆ ನೀವು ಪ್ರತಿ ಸಲ ಪಾತ್ರೆಯನ್ನು ಕುಕ್ಟಾಪ್ನ ಮೇಲಿಡುವಾಗ ಅದರ ತಳವನ್ನು ಚೆನ್ನಾಗಿ ಉಜ್ಜಿ ಇಡದಿದ್ದಲ್ಲಿ ಇದೇ ಹೊಯಿಗೆಯಂತಹ ವಸ್ತು ಅದೇ ಪರಿಣಾಮ ಬೀರಬಹುದು. ಇನ್ನು ಯಾವಾಗಲಾದರೂ ನಿಮ್ಮ ಕುಕ್ಟಾಪ್ ಕೆಳಗೆ ಬಿದ್ದಿದ್ದರೆ ಆ ಸಮಯದಲ್ಲಿ ಗ್ಲಾಸಿನ ಮೇಲೆ ಅತಿ ಚಿಕ್ಕ ಗೀರು ಬಿದ್ದು ಅದು ಕೊನೆಗೆ ನಿಮ್ಮ ಗ್ಲಾಸ್ ಒಡೆಯುವಂತೆ ಮಾಡಬಹುದು. ಆದ್ದರಿಂದ ಆಗಾಗ ನಿಮ್ಮ ಕುಕ್ಕರ್ ಟಾಪ್ನ ಮೇಲ್ಭಾಗದಲ್ಲಿ ಗೀರು ಸೆರೆಗಳು ಇವೆಯೇ ಎಂದು ಪರೀಕ್ಷಿಸಿ. ಸಾಮಾನ್ಯವಾಗಿ ಬರಬಹುದಾದ ಅಪಾಯಗಳು ಇಂಡಕ್ಷನ್ ಕುಕ್ಟಾಪ್ನಲ್ಲಿ ಇವುಗಳು ಮಾತ್ರ. ಇದು ಅಪರೂಪದ ಅಪಾಯಗಳಾದರೂ ದಿನ ಜಾಗ್ರತೆ ವಹಿಸಬೇಕಾದುದು ನಮ್ಮ ಕರ್ತವ್ಯ. ಇದಲ್ಲದೆ ಎಲೆಕ್ಟ್ರಿಕಲ್ ಕೋಡ್ ಅನ್ನು ಆಗಾಗ ಗಮನಿಸುತ್ತಿರಬೇಕು. ಅದು ಕೂಡ ಅಪಾಯ ಒಡ್ಡುವ ಸಾಧ್ಯತೆ ಇದೆ. ಸಾಮಾನ್ಯವಾಗಿ ಕುಕ್ಕರ್ ಉಪಯೋಗಿಸುವಾಗ ಅದರ ಒಳಗಿನಿಂದ ಅಲ್ಲಿರುವ ಫ್ಯಾನ್ ತಿರುಗುವ ಸದ್ದು ಕೇಳಿ ಬರುತ್ತಿರುತ್ತದೆ. ಆ ಸದ್ದು ಸಾಮಾನ್ಯಕ್ಕಿಂತ ಹೆಚ್ಚು ಬಂದರೆ ಅದನ್ನು ಪರೀಕ್ಷಿಸಬೇಕು. ಅದೇ ರೀತಿ ಕುಕ್ಟಾಪ್ನಲ್ಲಿ ಗಾಳಿ ಆಡಲು ಮಾಡಿದ ತೂತುಗಳು, ಏರ್ ಡಕ್ಟ್ ಮುಚ್ಚಿ ಹೋಗಿದೆಯೋ ಎಂದು ಪರೀಕ್ಷಿಸುತ್ತಿರಬೇಕು. ಈ ತೂತುಗಳು ಮುಚ್ಚಿ ಹೋಗಿದ್ದಲ್ಲಿ ಕುಕ್ಕರಿನ ಒಳಭಾಗದಲ್ಲಿ ಬಿಸಿ ಏರಿ ಕಾಯಿಲ್ ಸುಟ್ಟು ಹೋಗುವ ಸಾಧ್ಯತೆ ಇದೆ. ಅಥವಾ ಅತಿ ಬಿಸಿ ಇನ್ನೇನೋ ಅಪಾಯ ತಂದು ಕುಕ್ಟಾಪ್ನ ಮೇಲ್ಭಾಗ ಒಡೆದು ಹೋಗುವ ಸಾಧ್ಯತೆಯೂ ಇದೆ. ಅಲ್ಯೂಮಿನಿಯಂ ಫಾಯಿಲ್ ಅನ್ನು ಯಾವ ಕಾರಣಕ್ಕೂ ಈ ಕುಕ್ಟಾಪ್ನ ಮೇಲಿಟ್ಟು ಸ್ವಿಚ್ ಹಾಕಬೇಡಿ. ಅಲ್ಯೂಮಿನಿಯಂ ಫಾಯಿಲ್ ಬಿಸಿಯಾಗಿ ಕರಗಿ ನಿಮ್ಮ ಗ್ಲಾಸನ್ನು ಒಡೆದು ಹಾಕಬಹುದು. ಉತ್ತಮ ಕಂಪನಿಯ ಕುಕ್ಟಾಪ್ ಮಾತ್ರ ಪಡಕೊಳ್ಳಿ. ಅದರಲ್ಲಿ ಇರುವ ವ್ಯವಸ್ಥೆಗಳ ಬಗ್ಗೆ ಸರಿಯಾಗಿ ತಿಳಿದೇ ಉಪಯೋಗಿಸಿ. ಇತ್ತೀಚೆಗಿನ ಕುಕ್ಕರ್ಗಳಲ್ಲಿ ಹಲವು ಅಪಾಯ ನಿರೋಧಕ ವ್ಯವಸ್ಥೆಗಳನ್ನು ಅಳವಡಿಸಿರುತ್ತಾರೆ. ಆದ್ದರಿಂದ ನೀವು ಪಡಕೊಳ್ಳುವ ಉಪಕರಣದಲ್ಲಿ ಯಾವೆಲ್ಲ ವ್ಯವಸ್ಥೆಗಳಿವೆ, ಅದರಲ್ಲಿ ನೀವು ಮಾಡಬೇಕಾದ ಕೆಲಸಗಳಿವೆಯೇ ಅಥವಾ ಎಲ್ಲಾ ಸ್ವಯಂಚಾಲಿತವೇ ಎಂಬ ಸಂಪೂರ್ಣ ವಿವರ ತಿಳಿದುಕೊಳ್ಳಿ. ಒಂದೇ ಸಲ 2 ಗಂಟೆಗೂ ಹೆಚ್ಚು ಕಾಲ ಈ ಉಪಕರಣವನ್ನು ಉಪಯೋಗಿಸಬೇಡಿ. ಇಂಡಕ್ಷನ್ ಕುಕ್ಟಾಪ್ ಅನ್ನು ಸ್ವಿಚ್ ಆಫ್ ಮಾಡುವ ಸಂದರ್ಭದಲ್ಲಿ ನೆನಪಿಡಬೇಕಾದ ವಿಷಯಗಳು: 1. ಕುಕ್ಟಾಪ್ನಲ್ಲಿ ಸ್ವಿಚ್ ಆಫ್ ಮಾಡಿ ಅದರ ಒಳಗಿನಿಂದ ಫ್ಯಾನ್ ತಿರುಗುವ ಸದ್ದು ನಿಲ್ಲುವುದಕ್ಕೆ ಮೊದಲು ಪವರ್ ಸಪ್ಲೈ ಸ್ವಿಚ್ ಆಫ್ ಮಾಡಬೇಡಿ. ಬಿಸಿಯಾದ ಕಾಯಿಲ್ ಅನ್ನು ತಣಿಸುವ ಉದ್ದೇಶದಿಂದ ಆ ಫ್ಯಾನ್ ತಿರುಗುತ್ತಿರುತ್ತದೆ. ನೀವು ಸೀದಾ ಸ್ವಿಚ್ ಬೋರ್ಡಿನ ಸ್ವಿಚ್ ಆಫ್ ಮಾಡಿದಲ್ಲಿ ಆ ಕಾಯಿಲ್ ತಣಿಯದೆ ಕುಕ್ಟಾಪ್ನ ಒಳಗಡೆ ಬಿಸಿ ಏರಿ ಮೇಲಿನ ಗ್ಲಾಸ್ ಒಡೆಯಬಹುದು ಅಥವಾ ಕಾಯಿಲ್ ಸುಟ್ಟು ಹೋಗಬಹುದು. 2 ಆಗಲೂ ಸಾಧ್ಯವಿದೆ. ನಾನು ಯಾವಾಗಲೂ ಮೇಲಿನ ಸ್ವಿಚ್ಚೇ ಆಫ್ ಮಾಡೋದು, ಏನೂ ತೊಂದರೆಯಾಗೋದಿಲ್ಲ ಎಂದು ತಿಳಿದುಕೊಳ್ಳಬೇಡಿ. 1 ದಿನ ಇದು ಅಪಾಯ ತಂದೊಡ್ಡಬಹುದು. 2 ನೀವು ಕುಕ್ಟಾಪಿನ ಮೇಲಿರುವ ಪಾತ್ರೆ ತೆಗೆದ ಮೇಲೆ ಒಂದಷ್ಟು ಸಮಯದ ನಂತರ ತನ್ನಿಂದ ತಾನೇ ಸ್ವಿಚ್ ಆಫ್ ಆಗುವ ವ್ಯವಸ್ಥೆ ಇರುವ ಕುಕ್ಟಾಪ್ಗಳಲ್ಲಿ ಪಾತ್ರೆ ತೆಗೆದು ಅದನ್ನು ಅದರ ಪಾಡಿಗೆ ಬಿಡಿ. ನಿಮ್ಮ ಅವಶ್ಯಗಳೆಲ್ಲ ಮುಗಿದ ಮೇಲೆಯೇ ಮೇಲಿನ ಸ್ವಿಚ್ ಆಫ್ ಮಾಡಿ. 3 ತುಂಬಾ ಬಿಸಿಯಾಗುವಂತೆ ಇಟ್ಟಿದ್ದರೆ ಪಾತ್ರೆ ತೆಗೆಯುವುದಕ್ಕೆ ಮೊದಲು ಅದನ್ನು ಕಡಿಮೆಗೆ ತಂದು ಪಾತ್ರೆ ತೆಗೆಯುವುದು ಉತ್ತಮ. ಯಾವ ಸಂದರ್ಭದಲ್ಲಿಯಾದರೂ ಒಳಗಿನ ಫ್ಯಾನ್ ತಿರುಗುವುದು ನಿಲ್ಲದೆ ಪವರ್ ಸ್ವಿಚ್, ಸ್ವಿಚ್ ಬೋರ್ಡಿನಲ್ಲಿರುವ ಸ್ವಿಚ್ ಆಫ್ ಮಾಡಬೇಡಿ. ಇದು ಅಪಾಯವನ್ನು ತರಬಹುದು. ಲೇಖಕರು ಎಡನಾಡು ಕೃಷ್ಣ ಮೋಹನ ಭಟ್ಟ. ವಿದ್ಯುತ್ ಉಪಕರಣಗಳ ಸುರಕ್ಷಿತ ಬಳಕೆ ಮಾಹಿತಿ ಆಲಿಸಿದ ಎಲ್ಲರಿಗೂ ಧನ್ಯವಾದಗಳು.